ಮೈಸೂರು ಅಂದರೆ ಕಲೆ, ಸಾಹಿತ್ಯ, ಚಿತ್ರರಂಗ ಹೀಗೆ ಎಲ್ಲ ಕ್ಷೇತ್ರಕ್ಕೂ ಹಾಗೂ ಹೊಸ ಮುಖಗಳಿಗೆ ಅದ್ಭುತ ಸ್ಟೇಜ್ ಕೊಟ್ಟ ನಗರ. ಇದೇ ಮಲ್ಲಿಗೆ ನಗರಿ ಮೈಸೂರಿನ ಉತ್ಸಾಹಿ ಯುವಕರ ತಂಡ ಪೂರ್ವಿಕಾ ಸಿನಿ ಪ್ರೊಡಕ್ಷನ್ ಅಡಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ನ್ಯೂ ಮೆಸೇಜ್ ಪಾಸ್ ಮಾಡಲು ರೆಡಿಯಾಗಿದೆ. ಹೀಗೆ ತಟ್ಲೆ ಮಾಡ್ತಿದ್ದೆ, ನಮ್ಮ ಅಪ್ಪ ಚಿಕ್ಕಪ್ಪ ನನ್ನ ಪ್ರೀತಿ ಒಪ್ತಾರ? ಚಿನ್ನ, ಯುದ್ಧಕ್ಕೆ ಇದ್ರ ಜೈಮಂದಲ್ಲಿ ಒಪ್ತಿಲ್ಲ, ನಮಗೆ ಗೊತ್ತಿರೋದೊಂದೇ, ನಾನು ನಮ್ದ ಪ್ರೀತಿ ಉಳಿಸ್ಕೊಳ್ಳೋದು. ಈ ಚಿತ್ರಕ್ಕೆ ಕದಗಾರ ಎಂದು ಹೆಸರಿಡಲಾಗಿದ್ದು, ಪವರ್ ಮ್ಯಾನ್ ಆಗಿ ಜಗತ್ತಿಗೆ ಬೆಳಕು ನೀಡುವ ಲೈನ್ ಮ್ಯಾನ್ ಮನೆಯಲ್ಲೇ ಕತ್ತಲ ಆವರಿಸುತ್ತೆ. ಈ ರೀತಿ ಅದ್ಭುತ ಕಥಾಹಂದರ ಹೊಂದಿರುವ ಸಿನಿಮಾ ಮುಹೂರ್ತ ಮೈಸೂರಿನ ಹಿನ್ಕಲ್ ಗ್ರಾಮದ ಇತಿಹಾಸ ಪ್ರಸಿದ್ಧ ನನೇಶ್ವರ ದೇವಾಲಯದ ಆವರಣದಲ್ಲಿ ಸೆಟ್ಟೇರಿದೆ. ಹೌದು, ವಿಭಿನ್ನ ಚಿತ್ರಕಥೆಯೊಂದಿಗೆ ಮೊದಲ ಹೆಜ್ಜೆ ಇಟ್ಟಿರುವ ಕದಗಾರ ಚಿತ್ರತಂಡವು ನಗರದ ಹಿನ್ಕಲ್ ಬಸ್ ಸ್ಟಾಪ್ ಹತ್ತಿರವಿರುವ ನನೇಶ್ವರ ದೇವಸ್ಥಾನದಲ್ಲಿ ಸಿನಿಮಾ ಮುಹೂರ್ತ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನೆರವೇರಿಸಿಕೊಂಡಿದೆ. ಭಾರತೀಯ ಚಿತ್ರರಂಗದ ಖ್ಯಾತ ನಟ ಹಾಗೂ ನಿರ್ದೇಶಕ ಪ್ರಭುದೇವ್ರವರ ತಂದೆ ಮುಗೂರು ಸುಂದರಂ ರವರು ಮುಹೂರ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿತ್ರತಂಡಕ್ಕೆ ಆಶೀರ್ವದಿಸುವುದಲ್ಲದೆ ಚಿತ್ರದಲ್ಲಿ ವಿಶೇಷ ಪಾತ್ರವೊಂದನ್ನು ನಿರ್ವಹಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹಗ್ಗು ಹಿಗ್ಗು ಏನಪ್ಪ ವ್ಯತ್ಯಾಸ ಅಂತಂದರೆ, ಈಗಿನ ಜನ್ರೇಷನ್ ಲೇಟೆಸ್ಟು ಯೂತ್ ಜೊತೆಯಲ್ಲಿ ಕೆಲಸ ಮಾಡೋದು ನನಗೂ ಯಾರಿಗೆ ಎಷ್ಟು ಜನಕ್ಕೆ ಚಾನ್ಸ್ ಸಿಕ್ಕೈತೆ ಅಂತ ಗೊತ್ತಿಲ್ಲ. ನನಗೆ ಮಾತ್ರ ಈ ಜನ್ರೇಷನಲ್ಲಿ ಕೆಲಸ ಸಿಕ್ಕಿರೋದು ತುಂಬ ಸಂತೋಷವಾದ ವಿಷಯ. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಪೂರ್ವಿಕಾ ಸಿನಿ ಪ್ರೊಡಕ್ಷನ್ನ ಚೊಚ್ಚಲ ಕಾಣಿಕೆ ಈ ಕದಗಾರ ಸಿನಿಮಾವಾಗಿದ್ದು, ಈ ಚಿತ್ರವು ಒಂದು ಸಾಮಾಜಿಕ ಕಳಕಳಿಯುಳ್ಳ ಚಲನಚಿತ್ರವಾಗಿದೆ. ಈ ಚಿತ್ರದಲ್ಲಿ ನಾಯಕನು ಲೈನ್ಮ್ಯಾನ್ ಆಗಿದ್ದು, ಊರಿಗೆ ಬೆಳಕು ನೀಡುವ ಈತ ತನ್ನ ಮನೆಯೇ ಕತ್ತಲಿಂದ ಕೂಡಿಕೊಂಡಿರುತ್ತದೆ. ಇದು ಈ ಕಥೆಯ ಸಾರಾಂಶವಾಗಿದೆ. ಪೂರ್ವಿಕಾ ಸಿನಿ ಪ್ರೊಡಕ್ಷನ್ಸ್ನಲ್ಲಿ ಮೊದಲನೇ ಕಾಣಿಕೆಯಾಗಿ ನಾನು ಕದಗಾರ ಎಂಬ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ. ಇದಕ್ಕೆ ನನಗೆ ನನ್ನ ಮೈಸೂರು ಜನ ಹಾಗೂ ನನ್ನ ಕರ್ನಾಟಕದ ಜನತೆಯಿಂದ ಸಹಕಾರ ಬೇಕು, ಹಾಗೂ ತಾಯಿ ಚಾಮುಂಡೇಶ್ವರಿ ಶ್ರೀ ನನ್ನೇಶ್ವರ ಸ್ವಾಮಿ ದೇವರು ಎಲ್ಲರಿಂದ ನನಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ ಕೇಳ್ತೀನಿ. ನಮಸ್ಕಾರ, ನನ್ನ ಹೆಸರು ರವಿಕುಮಾರ್ ಕಪ್ಸೋಗೆ ಅಂತ. ಪೂರ್ವಿಕಾ ಸಿನಿ ಪ್ರೊಡಕ್ಷನ್ಸ್ ಅವರ ಪ್ರಥಮ ಕಾಣಿಕೆ ಕದಗಾರ ಎಂಬ ಚಲನಚಿತ್ರಕ್ಕೆ ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ನಾನೇ ಬರೆದಿದ್ದು. ಈ ಚಿತ್ರಕ್ಕೆ ಕನ್ನಡ ಜನತೆ ಸಹಕರಿಸಿ ಪ್ರೋತ್ಸಾಹಿಸಬೇಕೆಂದು ಎಲ್ಲರ ಮುಖಾಂತರ ನಾನು ಕೇಳ್ಕೊತೀನಿ. ಈ ಸಿನಿಮಾಗೆ ನಂದೀಶ ಪೀರ್ ಅವರು ಬಂಡವಾಳ ಹೂಡಿದ್ದಾರೆ. ಕತೆ, ಚಿತ್ರಕಥೆ, ಸಾಹಿತ್ಯವನ್ನು ರವಿಕುಮಾರ್ ಕಪ್ಪುಸೋಗಿರವರು ಬರೆದಿದ್ದು, ಮಹೇಶ್ ಜೋಗಿರವರು ನಿರ್ದೇಶನ ಮಾಡುತ್ತಿದ್ದಾರೆ. ಇನ್ನು ಈ ಚಿತ್ರಕ್ಕೆ ಶ್ರೀ ಸುರೇಶ್ ರವರು ಸಂಗೀತ ಸಂಯೋಜನೆ ಮಾಡಲಿದ್ದು, ಮೈಸೂರಿನ ಯುವ ಪ್ರತಿಭೆ ಹೇಮಂತ್ ಮೊದಲ ಬಾರಿಗೆ ನಾಯಕ ನಟನಾಗಿ ಕಾಣಿಸಿಕೊಳ್ಳಲಿದ್ದು, ಹೊಸ ಪ್ರತಿಭೆ ಸುಷ್ಮಿತ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ನಮಸ್ತೆ, ನನ್ನ ಹೆಸರು ಹೇಮಂತ್ ಅಂತ. ಪೂರ್ವಿಕಾ ಸಿನಿ ಪ್ರೊಡಕ್ಷನ್ನಲ್ಲಿ ನಾನು ನಾಯಕನಾಗಿ ನಟನೆ ಮಾಡ್ತಾ ಇದ್ದೀನಿ. ನನಗೆ ಇದು ಮೊದಲನೇ ಮೂವಿ ಆಗಿದ್ದು, ನನಗೆ ನನ್ನ ಕರ್ನಾಟಕದ ಜನತೆಯಿಂದ ಹಾಗೂ ನನ್ನ ಸ್ನೇಹಿತರಿಂದ ಎಲ್ರಿಗೂ ಸಹಕಾರ ಬೇಕು, ಹಾಗೂ ನಿಮ್ಮ ಮೀಡಿಯಾ ಚಾನಲಿಂದ ನಮಗೆ ತುಂಬ ಸಹಕಾರ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಯ್, ಹಲೋ, ನಮಸ್ತೆ, ನನ್ನ ಹೆಸರು ಸುಷ್ಮಿತಾ. ಪೂರ್ವಿಕಾ ಸಿನಿ ಕ್ರಿಯೇಷನ್ಸ್ ಇಂದ ಬರ್ತಿರೋ ಕದಗಾರ ಮೂವಿನಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಫೀಮೇಲ್ ಲೀಡಾಗಿ. ದಯವಿಟ್ಟು ಎಲ್ಲರೂ ನಮ್ಮನ್ನ ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ಕುಡ್ಕೊಂಡು ಬಂದಿದ್ಯಾ ಲೋಫರ್, ಹೋಗೋ. ಎಲ್ಲೋಗಿದ್ದಪ್ಪ ಇವತ್ತು? ಊಟನು ನಂದೇ, ಎಣ್ಣೆನು ನಂದೇ. ನಿನ್ನೆ ತಾನೇ ಹೇಳ್ದಲ್ಲ ನಾಳೆ ಎಣ್ಣೆ ಮುಟ್ಟಲ್ಲ ಅಂತ. ಸರಿಯಾಗಿದ್ಯಾ? ನಿನ್ನೆ ತಾನೇ ಹೇಳಿದ್ದು. ಈ ಚಿತ್ರದಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ಖ್ಯಾತ ಕಳನಟ ಕೀರ್ತಿರಾಜ್ ಅಭಿನಯಿಸಲಿದ್ದು, ವಿಶೇಷ ಪಾತ್ರದಲ್ಲಿ ಅವರ ಪುತ್ರ ಧರ್ಮ ಕೀರ್ತಿರಾಜ್ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಜೊತೆಗೆ ಸಾಕಷ್ಟು ಹಿರಿಯ ಕಲಾವಿದರನ್ನು ಚಿತ್ರತಂಡ ಒಳಗೊಂಡಿದೆ. ಕನ್ನಡ ಚಿತ್ರರಂಗದಲ್ಲಿ ಹೊಸ ಯೋಚನೆಯೊಂದಿಗೆ ಯಶಸ್ಸಿನ ಕನಸು ಹೊತ್ತು ಗಾಂಧಿನಗರಕ್ಕೆ ಕಾಲಿಡುತ್ತಿರುವ ಮೈಸೂರಿನ ಹೊಸ ತಂಡಕ್ಕೆ ಶುಭವಾಗಲಿ. ಈ ಕದಗಾರ ಚಿತ್ರ ಯಶಸ್ವಿಯಾಗಲಿ ಎಂದು ಗುಡ್ ನ್ಯೂಸ್ ಕನ್ನಡ ವಾಹಿನಿಯು ಶುಭ ಕೋರುತ್ತದೆ. ನ್ಯೂಸ್ ಡೆಸ್ಕ್, ಗುಡ್ ನ್ಯೂಸ್ ಕನ್ನಡ, ಮೈಸೂರು.